ಇನ್ನು ಬೆಳಗಾವಿಯಲ್ಲೂ ಕೂಡ ಕೈಗಾರಿಕೆಗಳು ಬಂದ್ ಮಾಡೋದ್ರ ಮೂಲಕ ಸರ್ಕಾರದ ವಿರುದ್ಧ ಪ್ರತಿಭಟನೆಗಿಳಿದಿದ್ದಾರೆ. ಬೆಳಗಾವಿಯಲ್ಲೂ ಕೂಡ ಇವತ್ತು ಕೈಗಾರಿಕೆಗಳು ಬಂದ್ ಆಗಿದ್ದಾವೆ. ಕೈಗಾರಿಕೋದ್ಯಮ, ಹೋಟೆಲ್ ಉದ್ಯಮ, ವ್ಯಾಪಾರ ವಹಿವಾಟು ಸ್ಥಗಿತವಾಗಿದೆ. ಚೇಂಬರ್ ಆಫ್ ಕಾಮರ್ಸ್ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಧರ್ಮವೀರ ಸಾಂಬಾಜಿ ವೃತ್ತದಿಂದ ಡಿಸಿ ಕಚೇರಿವರೆಗೂ ಈ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ರ್ಯಾಲಿಯಲ್ಲಿ ನೂರಾರು ಉದ್ಯಮಿಗಳು, ಕಾರ್ಮಿಕರು, ವರ್ತಕರು ಭಾಗಿಯಾಗಿದ್ದಾರೆ. ಪ್ರತಿಭಟನಾ ಮೆರವಣಿಗೆ ಉದ್ದಕ್ಕೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ನೀಡಲಾಗಿದೆ. ನೀವು ನೋಡ್ತಾ ಇರುವಂಥದ್ದು ಬೆಳಗಾವಿಯ ದೃಶ್ಯಾವಳಿಗಳು. ಬೆಳಗಾವಿಯಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಮಾಡಿದ್ದನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಚೇಂಬರ್ ಆಫ್ ಕಾಮರ್ಸ್ ಪ್ರತಿಭಟನೆಗೆ ಕರೆ ನೀಡಿದೆ. ಈ ಕರೆಗೆ ಅನೇಕ ಕೈಗಾರಿಕೆಗಳು ಬೆಂಬಲವನ್ನು ನೀಡಿದ್ದಾವೆ. ಇದರ ಕಾರಣಕ್ಕಾಗಿ ಕರೆಂಟ್ ಬಿಲ್ ಕಡಿಮೆ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನಮಗೆ ಕೈಗಾರಿಕೆಗಳನ್ನು ನಡೆಸಲಿಕ್ಕೆ ಆಗೋದಿಲ್ಲ. ಕೋವಿಡ್ ಒಂದು ಕಡೆ, ಜಿ ಎಸ್ ಟಿ ಒಂದು ಕಡೆ, ಇವೆಲ್ಲವೂ ಕೂಡ, ಆಮೇಲೆ ನೋಟ್ ಬ್ಯಾನ್ ಒಂದು ಕಡೆ, ಸಾಕಷ್ಟು ರೀತಿಯ ಸಮಸ್ಯೆಗಳಲ್ಲಿ ಕೈಗಾರಿಕೆಗಳು ಸಿಲುಕಿದ್ದಾವೆ. ಈ ಸಂದರ್ಭದಲ್ಲಿ ಕರೆಂಟ್ ಬಿಲ್ ಹೆಚ್ಚಳ ಮಾಡಿದ್ರೆ ಕೈಗಾರಿಕೆಗಳು ನಡೆಯೋದು ದುಸ್ತರವಾಗುತ್ತೆ. ಹೀಗಾಗಿ ಕರೆಂಟ್ ಬಿಲ್ಲನ್ನು ಕಡಿಮೆ ಮಾಡಿ ಅಂತ ಒತ್ತಾಯ ಮಾಡ್ತಾ ಪ್ರತಿಭಟನೆಗಿಳಿದಿದ್ದಾರೆ. ಪ್ರಸಾರದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಇದು ಹುಬ್ಬಳ್ಳಿಯಲ್ಲಿ ನಡೀತಾ ಇರುವಂಥ ಪ್ರತಿಭಟನೆ. ಹುಬ್ಬಳ್ಳಿ ಪಟ್ಟಣದಲ್ಲಿ, ಹುಬ್ಬಳ್ಳಿ ನಗರದಲ್ಲಿ ನಡೀತಾ ಇರುವಂಥ ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಭಾಗವಹಿಸಿದ್ದಾರೆ. ಬಹುತೇಕ ಹುಬ್ಬಳ್ಳಿಯ ಕೈಗಾರಿಕೆಗಳು ಬಂದ್ ಆಗಿದ್ದಾವೆ. ಬಂದ್ ಮಾಡೋದ್ರ ಮೂಲಕ ಸರ್ಕಾರದ ನಿರ್ಧಾರಕ್ಕೆ ಇದೀಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಡಲೇ ಸರ್ಕಾರ, ಈಗ ಕಾಂಗ್ರೆಸ್ ಸರ್ಕಾರ ಸಮರ್ಥನೆ ಮಾಡಿಕೊಳ್ತಿದೆ. ಈ ಹಿಂದಿನ ಸರ್ಕಾರ ಕರೆಂಟ್ ಬಿಲ್ ಹೆಚ್ಚಳ ಮಾಡಿದೆ, ಈ ಹಿಂದಿನ ಸರ್ಕಾರದ ನಿರ್ಧಾರ ಅದು ಅಂತ ಹೇಳಿದ್ದಾರೆ. ಆದರೆ ಆ ನಿರ್ಧಾರವನ್ನು ವಾಪಸ್ ಪಡೆಯುವ ಅಧಿಕಾರ ಈ ಸರ್ಕಾರಕ್ಕಿದೆ. ಹೀಗಾಗಿ ಕಡಿಮೆ ಮಾಡಿ, ವಿದ್ಯುತ್ ಬಿಲ್ಲನ್ನು ಕಡಿಮೆ ಮಾಡಿ ಅಂಥೇಳಿ ಹುಬ್ಬಳ್ಳಿಯಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ. ಎರಡು ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಕೈಗಾರಿಕೆಗಳಿಗೆ ಬೀಗ ಹಾಕಿದ್ದಾರೆ, ತಮ್ಮ ತಮ್ಮ ಕಾರ್ಖಾನೆಗಳನ್ನು, ಚಿಕ್ಕಪುಟ್ಟ ಮಧ್ಯಮ ಕೈಗಾರಿಕೆಗಳನ್ನು ಬೀಗ ಹಾಕಿದ್ದಾರೆ, ಶಟರ್ ಕ್ಲೋಸ್ ಮಾಡಿದ್ದಾರೆ. ಇನ್ನೊಂದು ಕಡೆ ಹೋರಾಟಕ್ಕಿಳಿದಿದ್ದಾರೆ. ಕೈಗಾರಿಕೆಗಳಿಗೆ ವಿದ್ಯುತ್ ಅತ್ಯಂತ ಪ್ರಮುಖವಾಗುತ್ತೆ. ವಿದ್ಯುತ್ ಇಲ್ಲದೆ ಹೋದರೆ ನೋಡಿ, ಅಲ್ಲಿ ಒಂದು ಲ್ಯಾಂಟೇನನ್ನು ಕೂಡ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಮಗೆ ವಿದ್ಯುತ್ ಬಿಲ್ ಕಡಿಮೆ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಈ ರೀತಿಯ ಕಂದೀಲನ್ನು ಬಳಸಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಒಂದು ರೀತಿಯ ಅಣುಕು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಇದು ಹುಬ್ಬಳ್ಳಿಯಲ್ಲಿ ನಡೀತಾ ಇರುವಂಥ ಪ್ರತಿಭಟನೆ.
ಬಹುತೇಕ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದರೆ ಹುಬ್ಬಳ್ಳಿ ಧಾರವಾಡ ಅವಳಿ ಜಿಲ್ಲೆಯಲ್ಲಿ ಅವಳಿ ನಗರಗಳಲ್ಲೂ ಕೂಡ ಪ್ರತಿಭಟನೆಯ ಕಾವು ಜಾಸ್ತಿ ಆಗ್ತಾ ಇದೆ. ಇನ್ನು ಬೆಳಗಾವಿಯಲ್ಲೂ ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದರೆ ಬೆಳಗಾವಿಯಲ್ಲೂ ಕೂಡ ಪ್ರತಿಭಟನೆ ಜೋರಾಗಿದೆ. ವಿಜಯಪುರದಲ್ಲೂ ಕೂಡ ಚೇಂಬರ್ ಆಫ್ ಕಾಮರ್ಸ್ ಕೊಟ್ಟಿರುವಂಥ ಕರೆಗೆ ಅನೇಕ ಕೈಗಾರಿಕೋದ್ಯಮಿಗಳು ಬೆಂಬಲವನ್ನು ನೀಡಿದ್ದಾರೆ. ಕೈಗಾರಿಕೆಗಳನ್ನು ಮುಚ್ಚೋದ್ರ ಮೂಲಕ ಕೈಗಾರಿಕೆಗಳನ್ನು ಬಂದ್ ಮಾಡಿ ಸರ್ಕಾರಕ್ಕೆ ಬಿಸಿ ತಟ್ತಾ ಇದ್ದಾರೆ. ನೋಡಿ, ಒಂದು ರೀತಿ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಕೋವಿಡ್ ನಂತರದಲ್ಲಿ ಅನೇಕ ಸಮಸ್ಯೆಗಳನ್ನು ಸವಾಲುಗಳನ್ನು ಎದುರಿಸ್ತಿರುವಂಥ ಕೈಗಾರಿಕೆಗಳು ಇದೀಗ ವಿದ್ಯುತ್ ಬಿಲ್ ಹೆಚ್ಚಳ ಮಾಡಿದ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಈಗಾಗಲೇ ಬಸವಳಿದು ಹೋಗಿದ್ದಾವೆ. ಕೋವಿಡ್ ಸಂದರ್ಭದಲ್ಲಿ ಅನೇಕ ಕಾರ್ಖಾನೆಗಳು ಆದಾಯವಿಲ್ಲದೆ ಯಾವುದೇ ರೀತಿಯ ಉತ್ಪನ್ನವನ್ನು ಮಾರಾಟ ಮಾಡೋಕ್ಕಾಗದೆ ಅಥವಾ ಉತ್ಪಾದಿಸಲಾಗದೆ ಕೈ ಸುಟ್ಕೊಂಡಿದ್ದಾವೆ. ಈಗ ತಾನೇ ಚೇತರಿಸ್ಕೊಳ್ತಾ ಇರುವಂಥ ಕೈಗಾರಿಕೆಗಳಿಗೆ ವಿದ್ಯುತ್ ದರ ಬಹಳ ದೊಡ್ಡ ಸಮಸ್ಯೆಯನ್ನು ಬಹಳ ದೊಡ್ಡ ಸವಾಲನ್ನು ತಂದಿಟ್ಟಿದೆ. ಹೀಗಾಗಿ ವಿದ್ಯುತ್ ದರವನ್ನು ಕಡಿಮೆ ಮಾಡಿ ಅಂತ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ವಿಜಯಪುರ ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಡಲೇ ಈ ಹಿಂದಿನ ಸರ್ಕಾರ, ಮುಂದಿನ ಸರ್ಕಾರ ಅಂತ ಹೇಳೋದಕ್ಕಿಂತ ಈ ಹಿಂದಿನ ಸರ್ಕಾರ ವಿದ್ಯುತ್ ದರವನ್ನು ಹೆಚ್ಚಳ ಮಾಡಿದ್ರೂ ಕೂಡ ಈ ಸರ್ಕಾರದ ಕೈಯಲ್ಲಿದೆ, ಅದನ್ನು ಕಡಿಮೆ ಮಾಡಬಹುದು, ಅವಕಾಶ ಇದೆ, ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಇಲ್ಲಿನ ಕೈಗಾರಿಕೋದ್ಯಮಿಗಳ ಪ್ರಶ್ನೆಯಾಗಿದೆ. ಹೀಗಾಗಿ ಕೈಗಾರಿಕೆಯಲ್ಲಿ ಅನೇಕ ಜನ ಪಾಲ್ಗೊಂಡಿದ್ದಾರೆ. ಕಂಪ್ಲೀಟಾಗಿ ಕೈಗಾರಿಕಾ ಏರಿಯಾ ಏನಿತ್ತು ಹುಬ್ಬಳ್ಳಿಯ ಕೈಗಾರಿಕಾ ಏರಿಯಾ ಕಂಪ್ಲೀಟಾಗಿ ಬಿಕ್ಕುವಂತ ಇದೆ. ಎಲ್ಲ ಕೈಗಾರಿಕೆಗಳಿಗೆ ಬೀಗ ಜಡಿದು ಸರ್ಕಾರದ ವಿರುದ್ಧ ಪ್ರತಿಭಟನೆಗಿಳಿದಿದ್ದಾರೆ. ಗುರು ಪರಿಣಾಮ